प्रार्थने प्रारंभ प्रार्थने प्रीति स्वरूपरू नम आत्म बोक्कसो आगे मदर येसुवे पापी नमकू निधन भक्तादिगळिगू निम्म करुणेयन्नु कोरुवुदक्कागि निम्म सन्निधिगे बंदिद्देवे निम्म पूज्य आत्मीयन्नु भक्तियिंद ध्यानिसि निम्म श्री शिरडिय आदियल्लि आध्यात्मिकवागि नडेदु नम्म पापगळ विकार परिणामवन्नु अरितु ಅವುಗಳಿಗಾಗಿ ಪಶ್ಚಾತ್ತಾಪಪಡುವಂತೆ ಅನುಗ್ರಹಿಸಿರಿ ಸ್ವಾಮಿ. ಮಾತೆಯಾದ ಮಧುರ ಕನ್ಯಾ ಮರಿಯಮ್ಮನವರೇ, ಶಿಲುಬೆ ಆದಿಯನ್ನು ಕೈಗೊಳ್ಳುವವರಿಗೆ ಆದರ್ಶಿನಿಯೇ, ನಾವು ಈ ಭಕ್ತಿಯುತ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನೆರವೇರಿಸುವಂತೆ ಸಹಾಯ ಮಾಡಿ ತಾಯಿ. ಪವಿತ್ರ ಆತ್ಮ ನಮ್ಮ ಹೃದಯಗಳಲ್ಲಿ ಭಕ್ತಿ ಭಾವನೆಗಳನ್ನು ಪರಪ್ರೀತಿ ಪಶ್ಚಾತ್ತಾಪ ಎಂಬ ಪುಣ್ಯಗಳನ್ನು ಉಕ್ಕಿ ಹರಿಸುವಂತೆ ಮಾಡಿ ತಾಯಿ. ಸ್ತುತಿಸಿ ನಮಸ್ಕರಿಸಿ ನಿಮಗೆ ಮೇಲಿರಿತ ಸ್ತೋತ್ರವನ್ನು ಮಾಡುತ್ತಿದ್ದೇನೆ. ಏಕೆಂದರೆ ನಿಮ್ಮ ಪವಿತ್ರ ಶಿರಭೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಕಡೇ ದಿನದಲ್ಲಿ ಜೀವಿತರಿಗೂ ಸತ್ತವರಿಗೂ ನ್ಯಾಯ ನಿರ್ಣಯ ಮಾಡಬರಲಿರುವ ನಮ್ಮ ಕರ್ತ ಯೇಸು ಅನ್ನಾಸ್ ಮತ್ತು ಕಾಯಿಪಾಸ್ ಅವರ ಮುಂದೆ ಪೆಟ್ಟು ನಿಂದೆ ದೂಷಣೆಗಳನ್ನು ಸಹಿಸಿಕೊಳ್ಳುತ್ತಾರೆ. ಪಿತನಿಂದ ಅನ್ಯಾಯವು ಅವಮಾನಕರವೂ ಆದ ಮರಣಕ್ಕೆ ನಿರ್ಣಯಿಸಲ್ಪಡುತ್ತಾರೆ. ಆಗ ಯೇಸುನಲ್ಲಿ ಕಾಣಿಸಿಕೊಂಡ ತಾಳ್ಮೆ, ವಿಧೇಯತೆ, ಮಾನವರ ಮೇಲಿನ ಪ್ರೀತಿ ಎಷ್ಟೆಂದು ಧ್ಯಾನಿಸೋಣ. ಅವರ ಮರಣಕ್ಕೆ ನಮ್ಮ ಪಾಪಗಳೇ ಕಾರಣವೆಂದರಿತು. ಅವರ ಪಾದದಲ್ಲಿ ಬಿದ್ದು ಕ್ಷಮೆ ಬೇಡಿಕೊಳ್ಳೋಣ. ಜಪ. ಹಾ ನಿರ್ಮಲ ಬಲಿಯಾದ ಯೇಸುವೆ, ತಮ್ಮನ್ನು ಮರಣಕ್ಕೆ ನಿರ್ಣಯಿಸಿದವನು ಪಿಲಾತನು ಮಾತ್ರವಲ್ಲ ಸ್ವಾಮಿ, ಹೀನ ಪಾಪಿಯಾದ ನಾವೆಲ್ಲರೂ ದೇವರ ಮೇಲೆ ಸಾವಿನ ತೀರ್ಪು ಇಟ್ಟೆವು. ಯೂದರು ಮಾತ್ರವಲ್ಲ, ನಾವೆಲ್ಲರೂ ಪಾಪಗಳನ್ನ ಕಟ್ಟಿಕೊಳ್ಳುವಾಗಲೆಲ್ಲ ಶಿಲುಬೆಗೇರಿಸು, ಶಿಲುಬೆಗೇರಿಸು ಎಂದು ಕೂಗಿದ ಆಗಾಯಿತು. ಓ ಯೇಸುವೆ, ಅಪರಾಧಸ್ಥರಾದ ನಮ್ಮ ನಿಮಿತ್ತ ನಿಷ್ಕಳಂಕರಾದ ತಾವು ಶಿಲುಬೆ ಅಗ್ನಿಗೆ ಗುರಿಯಾದಿರಿ. ನಾವು ಮಾಡಿದ ಪಾಪಗಳಿಗೆ ಅತ್ಯಂತ ಪಶ್ಚಾತ್ತಾಪಪಟ್ಟು ನಮ್ಮ ಪ್ರಲಾಪದಿಂದಲೂ ಪರಿಹಾರದಿಂದಲೂ ದೇವರ ಕರುಣೆಗೆ ಪಾತ್ರರಾಗಿ ವಿಮೋಚನೆಯನ್ನು ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್.
ಸ್ವಾಮಿ ಯೇಸು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಆಶೀರ್ವಾದದಿಂದ ಲೋಕವನ್ನು ರಕ್ಷಿಸಿದ್ದೀರಿ ಧ್ಯಾನ ಪರಮ ಗುರುವಾಗಿರುವ ಯೇಸು ಚಾಟಿಯ ಪೆಟ್ಟುಗಳಿಂದ ಕೆಂಪಾಗಿದ್ದ ತಮ್ಮ ತಿರುಭುಜಗಳ ಮೇಲೆ ಪಾಪವೆಂಬ ಭಾರವಾದ ಶಿಲುಬೆಯನ್ನು ಹೊರಿಸಿದಾಗ ಶಾಂತಿಯಿಂದಲೂ ತಾಳ್ಮೆಯಿಂದಲೂ ಅದನ್ನು ಒತ್ತುಕೊಂಡರು ಸರ್ವೇಶ್ವರನಿಂದಲಾದರೂ ಸೃಷ್ಟಿಗಳಿಂದಾದರೂ ನಮಗೆ ಸಂಭವಿಸುವ ದುಃಖ ದುರಿತಗಳನ್ನ ನಾವು ಗುಣಗುಟ್ಟದೆ ತಾಳ್ಮೆಯೊಂದಿಗೆ ಸಹಿಸಿಕೊಳ್ಳಬೇಕೆಂದು ನಮ್ಮ ದಿವ್ಯ ಬೋಧಕರು ಈ ರೀತಿಯಾಗಿ ವರ್ತಿಸಿದರು ಪ್ರಾರ್ಥನೆ ಶಾಂತ ಸ್ವರೂಪರು ನಮ್ರವಾದ ಯೇಸುವೆ ತಾವು ನಿಷ್ಕಳಂಕರಾಗಿರುವಲ್ಲಿ ಈ ಭಾರವಾದ ಹಾಗೂ ಅವಮಾನಕರವಾದ ಶಿಲುಬೆಯನ್ನು ಹೊರುವುದಕ್ಕೆ ಹೊರುವುದು ಯಾಕೆ ದುಷ್ಟ ಪಾಪಾತ್ಮರಾದ ನಾವೇ ಹೊರಬೇಕಾಗಿತ್ತು ಇನ್ನು ಮುಂದೆ ನಿಮ್ಮನ್ನು ಅನುಸರಿಸಿಯಾದರೂ ನಡೆದು ದೇವನೀತಿಯು ನಮಗೆ ವಿಧಿಸುವ ಕಷ್ಟ ದುಃಖಗಳೆಂಬ ಶಿಲುಬೆಯನ್ನ ತಾಳ್ಮೆಯಿಂದ ಹೊತ್ತು ನಡೆಯುವಂತೆ ಅನುಗ್ರಹಿಸಲಿ ನಾವು ಕಟ್ಟಿಕೊಂಡ ಲೆಕ್ಕವಿಲ್ಲದ ಪಾಪಗಳಿಗೆ ಪರಿಹಾರವಾಗಿ ತಪಸ್ಸಿನ ಮಾರ್ಗವನ್ನು ಕೈಗೊಂಡು ಪರಲೋಕ ರಾಜ್ಯಕ್ಕೆ ಬಂದು ಸೇರುವಂತೆ ಮಾಡ ಕರುಣಿಸಲಿ ಸ್ವಾಮಿ ನಮಗೆ ದಯ ತೋರಿ ಸ್ವಾಮಿ ನಮಗೆ ದಯ ತೋರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಮೂರನೆಯ ಸ್ಥಾನ ಶಿಲುಬೆಯ ಭಾರ ತಾಳಲಾರದ ಯೇಸು ಮುಗ್ಗರಿಸಿ ನೆಲಕ್ಕೆ ಬೀಳುತ್ತಾರೆ ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಆಶೀರ್ವಾದದಿಂದ ಲೋಕವನ್ನು ರಕ್ಷಿಸಿದ್ದೀರಿ ಧ್ಯಾನ ನಮ್ಮ ದಿವ್ಯ ಕುಮಾರರು ರಕ್ಷಕರು ಕಲ್ವಾರಿ ಬೆಟ್ಟದ ಹಾದಿಯಲ್ಲಿ ಅತ್ಯಂತ ಕಷ್ಟದೊಂದಿಗೆ ನಡೆದು ಶಿಲುಬೆಯ ಭಾರ ಹೊರಲಾರದೆ ಮಕ್ಕಳಿಯಾಗಿ ಬಿಡುವುದನ್ನು ಧ್ಯಾನಿಸೋಣ ಅವರಿಗೆ ಅಚ್ಚುಮನಿ ತೋಟದಲ್ಲಿ ರಕ್ತದ ಬೆವರನ್ನು ಸುರಿಸಿದಾಗ ಹಾಗೂ ಸಿಪಾಯಿಗಳವರನ್ನು ಚಾಟಿ ಚಿಪ್ರಾಣಿಗಳಿಂದ ಹೊಡೆದಾಗ ಮತ್ತು ಮುಳ್ಳಿನ ಕಿರೀಟ ಒತ್ತಿದಾಗ ರಕ್ತವು ಏರಾಳವಾಗಿ ಹರಿಯಿತು ಈ ಕಾರಣ ಯೇಸು ಈಗ ಮಕ್ಕಳೇ ಆಗಿ ಬಿಡುತ್ತಾರೆ ಕ್ರೂರ ಸಿಪಾಯಿಗಳವರನ್ನು ದೂಷಿಸಿ ಬಡಿದಾಗಿಯೂ ಲವಲೇಶವಾದರೂ ಕೋಪಿಸದೆ ಪುನಃ ಎದ್ದು ಶಿಲುಬೆಯನ್ನು ಒತ್ತುಕೊಳ್ಳುತ್ತಾರೆ ಪದೇ ಪದೇ ಪಾಪದಲ್ಲಿ ಬೀಳುವ ನಾವು ತಕ್ಷಣವೇ ತಕ್ಕ ತಪಸ್ಸಿನಿಂದ ಏಳಬೇಕೆಂದು ಇದರಿಂದ ಕಲಿತುಕೊಳ್ಳೋಣ ಪ್ರಾರ್ಥನೆ ಸುಗುಣ ಸಂಪನ್ನರಾದ ಯೇಸುವೆ ಸರ್ವ ದಿಕ್ಕಿನಿಂದಲೂ ನಮ್ಮನ್ನು ಸುತ್ತಿಕೊಂಡಿರುವ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ ಪುಣ್ಯದಾರಿಯಲ್ಲಿ ನಡೆಯಲು ಬಲಹೀನರಾದ ನಮ್ಮನ್ನು ದೃಢಪಡಿಸಿರಿ ಜೀವವೃಕ್ಷವಾಗಿರುವ ಶಿಲುಬೆಯ ಸತ್ಫಲವನ್ನ ನಿತ್ಯಾನಂದವನ್ನ ಸವಿಯುವಂತೆ ಕೃಪೆ ಮಾಡಿರಿ ಸ್ವಾಮಿ ನಮಗೆ ದಯ ತೋರಿ ಸ್ವಾಮಿ ನಮಗೆ ದಯ ತೋರಿ ಸ್ವಾಮಿ
विश्वास आत्म सर्वेक्षण कृपय समाधान विश्रमी सवे नारे स्थल सिलुबे हादू तम प्रीतिया तायकोल्ता ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಆಶೀರ್ವಾದದಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದಿವ್ಯಕರ್ತರು ಇಂಥ ಕಷ್ಟಕರವಾದ ಸಮಯದಲ್ಲಿ ತಮ್ಮ ಮಧುರ ಮಾತೆಯನ್ನು ಕಾಣುವುದರಿಂದಲೂ ಆ ತಾಯಿಯು ತಮ್ಮ ದಿವ್ಯ ಕುಮಾರರನ್ನು ಇಂತಹ ಅಪಮಾನದೊಂದಿಗೆ ವಧಾಸ್ಥಳಕ್ಕೆ ಹೋಗುತ್ತಿರುವುದನ್ನು ನೋಡುವುದರಿಂದಲೂ ಉಭಯತ್ರರು ಅನುಭವಿಸಿದ ದುಃಖ ವ್ಯಾಕುಲ ಎಷ್ಟೆಂದು ಧ್ಯಾನಿಸೋಣ. ಇಂತಹ ಸಮಯದಲ್ಲಿ ದುಃಖ ಸಾಗರದಲ್ಲಿ ಮುಳುಗಿರುವ ದೇವಮಾತೆ ತಮ್ಮ ದಿವ್ಯ ಕುಮಾರರನ್ನು ಕೊಲೆಪಾತಕರ ಕೈಯಿಂದ ಬಿಡುಗಡೆ ಮಾಡಲು ಆಶಿಸಬೇಕಾಗಿತ್ತು. ಆದರೆ ತಮ್ಮ ಆತ್ಮರಕ್ಷಣೆಗಾಗಿ ಯೇಸು ಮರಣಕ್ಕೀಡಾಗುವಂತೆ ಆಕೆ ಸಮ್ಮತಿ ಕೊಟ್ಟಿದ್ದರು. ಆ ಮರಣಯಾತನೆಯಲ್ಲಿ ತಾವು ಪಾಲುಗಾರರಾಗಲು ಅವರ ಬಲೆಯೊಂದಿಗೆ ತಮ್ಮನ್ನು ಬಲಿಯಾಗಿ ಒಪ್ಪಿಸಿಕೊಡಲು ಇಚ್ಛಿಸಿದರು. ಆದುದರಿಂದಲೇ ಕೊನೆಯ ತನಕ ಯೇಸುವನ್ನು ಆ ಮಾತೆ ಹಿಂಬಾಲಿಸಿದರು. ಪ್ರಾರ್ಥನೆ. ಓ ವ್ಯಾಕುಲ ಭರಿತಳಾದ ಮರಿಯಮ್ಮನವರೇ, ನಿಮ್ಮ ಕುಮಾರನ್ನು ಹಿಂಬಾಲಿಸಿ ಶಿಲುಬಿಯಡಿಯಲ್ಲಿ ನೀವು ತೋರಿದ ಮನೋದೃಢತೆಯನ್ನ ದಾಸರದ ನಾವು ಧ್ಯಾನಿಸಿಕೊಂಡು ನಿಮ್ಮೊಂದಿಗೆ ಶಿಲುಬಿಯಡಿಯಲ್ಲಿ ನಿಂತು ಈ ಸಂಸಾರ ಅಡಗಿನಲ್ಲಿ ಪಡಬೇಕಾಗಿರುವ ದುಃಖ ದುಗುಡವನ್ನ ಸಹನೆಯನ್ನ ಸಹಿಸಿಕೊಳ್ಳುವಂತೆ ನಮಗ ಹಾಗೆ ಪ್ರಾರ್ಥಿಸಲಿ. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಐದನೆಯ ಸ್ಥಳ. ಯೇಸು ಸ್ವಾಮಿಯ ಶಿಲುಬೆಯನ್ನು ಬರಲು ಸಿರಿಯನಿದ ಸಿಮೋನ ಸಹಾಯ ಮಾಡುತ್ತಾರೆ. ಕನ್ಯಾಗಿ
ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಸ್ವಾಮಿ ಯೇಸುವಿಗೆ ನಮ್ಮ ಮೇಲಿರುವ ಎಲ್ಲೆಲ್ಲದ ದಯೆಯನ್ನು ಗಮನಿಸೋಣ. ಕಲ್ವಾರಿ ಬೆಟ್ಟದ ಮಾರ್ಗದಲ್ಲಿ ನಡೆಯಲು ಯೇಸು ಅಶಕ್ತರಾಗಿರುವಾಗ ಜೂದರು ಸಿರಿಯನಾದ ಸಿಮೋನನ್ನು ಹಿಡಿದು ಶಿಲುಬೆಯನ್ನು ಹೊರುವಂತೆ ಬಲವಂತ ಮಾಡುತ್ತಾನೆ. ಕರ್ತರು ಇದಕ್ಕೆ ಪರರ ಒತ್ತಾಸೆಯನ್ನು ಅಂಗೀಕರಿಸಲು ಕಾರಣವೇನು? ಅವರಿಗೆ ಬಲ ಕಡಿಮೆಯು, ಅವರೇ ಸರ್ವಲೋಕಗಳನ್ನು ಸೃಷ್ಟಿಸಿ ನಡೆಸುವವರು. ನಾವು ನಮ್ಮ ಅಲ್ಪ ಸ್ವಲ್ಪ ಕಷ್ಟ ದುರಿತಗಳನ್ನು ಅವರ ಯಾತನೆಗಳೊಂದಿಗೆ ಕೂಡಿಸಿ ಅವರ ಕಹಿಯಾದ ಪಾನದಲ್ಲಿ ನಾವು ಸಹ ಪಾಲುದಾರರಾಗಬೇಕೆಂದು ಈ ರೀತಿಯಾಗಿ ವರ್ತಿಸಿದರು. ಪ್ರಾರ್ಥನೆ. ಓ ನಮ್ಮ ಬೋಧಕರಾದ ದಿವ್ಯೇಸು, ಪಾಡುಗಳೆಂಬ ಪಾತ್ರೆಯಲ್ಲಿ ಅತ್ಯಧಿಕ ಕಹಿಯಾಗಿದ್ದೆಲ್ಲವನ್ನ ತಾವೇ ಕುಡಿದು ಅದರಲ್ಲಿ ಕಿಂಚಿತ್ತು ಮಾತ್ರ ಮಿಗಿಲುವಂತೆ ಕೃಪೆ ಮಾಡಿದ್ದೀರಿ. ಹೀಗಿರಲಾಗಿ ತಾವು ನಮಗೆ ಬಿಟ್ಟಿರುವ ಈ ಅತ್ಯಂತ ಪಾಲನ್ನ ನಾವು ತಳ್ಳಿಬಿಡದೆ ಸಂತೋಷದಿಂದ ಸೇವಿಸಿ ಮರುಲೋಕದ ಮುಕ್ತರಿಗೆ ತಾವು ಪಾಲಿಸುವ ಅಮೃತ ಪಾನಕ್ಕೆ ನಾವು ಸಹ ಯೋಗ್ಯರಾಗುವ ಹಾಗೆ ಅನುಗ್ರಹಿಸಿರಿ ಸ್ವಾಮಿ. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆರನೆಯ ಸ್ಥಳ. ಯೇಸುವಿನ ಮುಖವನ್ನು ವೇರೋನಿಕ ಒರೆಸುತ್ತಾಳೆ. ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲರಿತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೇರೆ. ಧ್ಯಾನ. ದೇವದೂತರನ್ನು ಸಂತರನ್ನು ಆನಂದ ಪರವಶ ಪಡೆವಂತೆ ಪ್ರಭುವಿನ ಪೂಜ್ಯ ಮುಖವು ಉಗುಳು ಧೂಳು ರಕ್ತ ಬೆವರಿನಿಂದ ಮಲಿನವಾಗಿರುವುದನ್ನ ವೆರೋನಿಕಮ್ಮಳು ನೋಡುತ್ತಾಳೆ. ತಕ್ಷಣ ದೈವ ಪ್ರೀತಿಯಿಂದ ಆವೇಶಗೊಂಡು ಯಾವುದಕ್ಕೂ ಭಯಪಡದೆ ದುಷ್ಟರ ಮಧ್ಯೆ ನುಗ್ಗಿ ಕರ್ತರ ಶ್ರೀಮುಖವನ್ನ ಶುದ್ಧವಾದ ವಸ್ತ್ರದಿಂದ ಒರೆಸುತ್ತಾಳೆ. ಈ ಸುಕ್ರಿಯೆಗೆ ಪ್ರತಿಫಲವಾಗಿ ಸ್ವಾಮಿಯ ಮುಖದ ಛಾಯೆಯು ಒರೆಸಿದ ಆ ವಸ್ತ್ರದ ಮೇಲೆ ಅಚ್ಚಾಗುತ್ತದೆ. ಪ್ರಾರ್ಥನೆ. ಸಮಸ್ತ ಮಾನವರಿಗೂ ಅತಿ ಸೌಂದರ್ಯ ಸ್ವರೂಪವಾದ ಯೇಸುವೆ, ತಾವು ನಮ್ಮ ಮೇಲಿರಿಸಿದ ಅಮಿತ ಪ್ರೀತಿಯ ನಿಮಿತ್ತ ಇಗೋ ಎಂಥವರಾಗಿದ್ದೀರಿ. ಪ್ರವಾದಿ ಇಸಾಯಾಸ್ ಎಂಬವರು ಭವಿಷ್ಯ ನುಡಿದ ಮೇರೆಗೆ ನಿಜವಾಗಿ ನಿಮ್ಮಲ್ಲಿ ಅಲಂಕಾರವು ಆಕಾರವು ಇಲ್ಲದ್ದಾಗಿದೆ. ಹಾ, ನಮ್ಮ ದೋಷಗಳ ನಿಮಿತ್ತ ಕುಂದಿ ಹೋಗಿರುವ ಕರ್ತರೆ, ದೇವರು ನಮ್ಮ ಆರಾಧನೆ ಸ್ತುತಿ ಸ್ತೋತ್ರಗಳಿಗೆ ಎಷ್ಟು ಯೋಗ್ಯರೆಂದು ಹೇಳಲಾಗದು. ನೀಚರಾದ ನಾವು ನಮ್ಮ ಪಾಪಗಳನ್ನು ಏಸಿ ತಮ್ಮ ಮೇಲೆ ಸುಮಧುರವಾದ ಸ್ನೇಹವನ್ನಿರಿಸಿ ಪಾಪದಿಂದ ಹೋಗಲಾಡಿಸಿಕೊಂಡ ಆಧ್ಯಾತ್ಮಿಕ ಸೌಂದರ್ಯವನ್ನ ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ನಮಗೆ ದಯ ತೋರಿ ಸ್ವಾಮಿ,
ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಏಳನೆಯ ಸ್ಥಳ. ಶಿಲುಬೆಯ ಭಾರದಿಂದ ಯೇಸು ಸ್ವಾಮಿ ಎರಡನೆಯ ಸಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಅವತರಿಸಿದ ದೇವರಾದ ಕರ್ತರು ಎರಡನೆಯ ಸಾರಿ ಕಂಗೆಟ್ಟು ಬೀಳುವುದನ್ನು ಧ್ಯಾನಿಸೋಣ. ಬಲಿಯಾಗಲು ಹೋಗುತ್ತಿರುವಾಗ ದಿವ್ಯ ಯೇಸು ಸೊರಗಿ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಕೊಲೆಪಾತಕರಿಂದ ಪೆಟ್ಟುಗಳ ಮೇಲೆ ಪೆಟ್ಟನ್ನು ಅನುಭವಿಸುತ್ತಾರೆ. ನಾವು ಆಗಾಗ್ಗೆ ಹಲವಿಧವಾದ ಪಾಪಗಳಲ್ಲಿ ಬಿದ್ದರೂ ಅಪನಂಬಿಕೆ ಪಡೆದೆ ಅವರ ದಯೆಯಲ್ಲಿ ಭರವಸೆ ಇಟ್ಟು ದೃಢ ಪ್ರತಿಜ್ಞೆಯೊಂದಿಗೆ ಹೇಳಬೇಕು. ಬೆಂಕಿಯಲ್ಲಿ ಚಿನ್ನ ಪುಟ ಇಡಲ್ಪಡುವ ಮೇರೆಗೆ ಸ್ವರ್ಗವನ್ನು ಸೇರುವುದಕ್ಕೆ ಕಷ್ಟ ದುಃಖಗಳ ಮೂಲಕ ನಾವು ಪರಿಶುದ್ಧರಾಗಬೇಕೆಂದು ದಿವ್ಯ ಬೋಧಕರು ನಮಗೆ ಕಲಿಸುತ್ತಾರೆ. ಪ್ರಾರ್ಥನೆ. ಓ ನಮ್ಮ ಶಕ್ತಿ ಸಮಸ್ತವೂ ಆಗಿರುವ ಪ್ರಭು ಯೇಸುವೆ, ಅಬಲರಾದ ನಾವು ಯಾವ ಪಾಪದಲ್ಲಿಯೂ ಪುನಃ ಬೀಳದಂತೆ ಕಾಪಾಡಿರಿ ಸ್ವಾಮಿ. ನಮ್ಮನ್ನು ಮುಗಿವಿಲ್ಲದ ನರಕ ಕೋಪಾಗ್ನಿಯಿಂದ ರಕ್ಷಿಸುವುದಕ್ಕೋಸ್ಕರ ತಾವು ಅನುಭವಿಸಿದ ಯಾತನೆಗಳನ್ನ ನಾವು ನಿಷ್ಫಲ ಮಾಡದಂತೆ ಅನುಗ್ರಹಿಸಿರಿ ಸ್ವಾಮಿ. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. ಎಂಟನೆಯ ಸ್ಥಳ. ತಮ್ಮನ್ನು ನೋಡಿ ಕಣ್ಣೀರಿಡುತ್ತಿದ್ದ ಸ್ತ್ರೀಯರಿಗೆ ಸ್ವಾಮಿಯೇಸು ಸಾಂತ್ವನ ನೀಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲರಿತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ.
ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ: ಕ್ರೂರ ಸೈನಿಕರು ದಿವ್ಯ ಕರ್ತರನ್ನು ಕೊಲೆಯ ಸ್ಥಳಕ್ಕೆ ಎಳೆಯುವುದನ್ನ ಅನೇಕ ಪುಣ್ಯಸ್ತ್ರೀಯರು ಕಂಡು ಕಣ್ಣೀರಿಡುತ್ತಾ ಅವರ ಹಿಂದೆ ತೆರಳುತ್ತಾರೆ. ರಕ್ಷಕರು ತಮ್ಮ ಕಷ್ಟ ನೋವುಗಳನ್ನು ಮರೆತು ಅವರ ಮೇಲೆ ಮನಮರುಗಿ ಅವರಿಗೆ ಈ ಕೆಳಕಂಡ ಸುವಾರ್ತನೆಗಳನ್ನು ಹೇಳುತ್ತಾರೆ. ಯೆರೂಸಲೇಮಿನ ಪುಣ್ಯ ಸ್ತ್ರೀಯರೇ, ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅತ್ತುಕೊಳ್ಳಿರಿ. ಹಸಿಮರಕಿಗೆ ಮಾಡಿದರೆ ಒಡನೆಲಕ್ಕೆ ಇನ್ನೇನು ಮಾಡಲಾರರು. ಹೀಗಿರಲಾಗಿ ಕರ್ತರ ಕಷ್ಟಗಳ ನಿಮಿತ್ತ ಮಾತ್ರವಲ್ಲ, ವಿಶೇಷವಾಗಿ ಆ ಕಷ್ಟಗಳಿಗೆ ಕಾರಣವಾಗಿರುವ ನಮ್ಮ ಪಾಪಗಳ ನಿಮಿತ್ತ ದುಃಖ ಪಡೋಣ. ಆ ಪಾಪಗಳಿಂದ ನಮಗೆ ಬರಲಿರುವ ದುರ್ಗತಿಯನ್ನ ತಪಸ್ಸಿನಿಂದ ತಡೆಗಟ್ಟಲು ಪ್ರಯತ್ನಿಸೋಣ. ಪ್ರಾರ್ಥನೆ: ಓ ಪ್ರೇಮ ಬಲಿಯಾದ ಯೇಸುವೆ, ಪಶ್ಚಾತ್ತಾಪ ಪಡುವ ಆತ್ಮಗಳಿಗೆ ನಿಶ್ಚಯವಾಗಿ ಉಪಶಮನ ಪಾಲಿಸುವ ಕರ್ತರೆ, ಲೋಕ ಪಿಶಾಚಿ ಶರೀರವೆಂಬ ಶತ್ರುಗಳಿಂದ ಶೋಧನೆಗೀಡಾಗುವ ನಮ್ಮನ್ನು ಕೃಪಾ ಕಟಾಕ್ಷದಿಂದ ನೋಡಿರಿ. ಜೆರೂಸಲೇಮಿನ ಪುಣ್ಯ ಸ್ತ್ರೀಯರಾಗೆ ನಿಮ್ಮ ಬಾಯಿಯಿಂದ ನಿತ್ಯ ಜೀವ ವಾಕ್ಯಗಳನ್ನು ಕೇಳಲು, ಇದರಿಂದ ಉಪಶಮನ ಪಡೆಯಲು ಅನುಗ್ರಹಿಸಿರಿ ಸ್ವಾಮಿ. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಒಂಬತ್ತನೆಯ ಸ್ಥಳ: ಕಲ್ವಾರಿ ಬೆಟ್ಟದ ತುದಿಯಲ್ಲಿ ಮೂರನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ: ಆರಾಧ್ಯ ಪ್ರಭು ಯೇಸು ಅತ್ಯಂತ ಪ್ರಯಾಸದೊಂದಿಗೆ ಕಪಾಲ ಬೆಟ್ಟದ ತುದಿಗೆ ಏರುತ್ತಿರುವುದನ್ನ ಗಮನಿಸೋಣ. ತಾವು ಬಲಿಯಾಗ ಹೋಗುವ ಸ್ಥಳವನ್ನು ಅವರು ನೋಡುತ್ತಾರೆ. ನಾವು ಪಾಪದಲ್ಲಿ ಪದೇ ಪದೇ ಬೀಳುವುದನ್ನ ತಮ್ಮ ಪವಿತ್ರ ರಕ್ತವು ಅನೇಕ ಆತ್ಮಗಳಿಗೆ ನಿಷ್ಪ್ರಯೋಜನವಾಗಿ ಹೋಗುವುದನ್ನ ಕಂಡರಿತು ದುಃಖ ಸಾಗರದಲ್ಲಿ ಮುಳುಗಿ ನಿತ್ರಾಣದಿಂದ ಮೊಕ್ಕಳಿಯಾಗಿ ಮತ್ತೆ ನೆಲದಲ್ಲಿ ಬೀಳುತ್ತಾರೆ. ಪ್ರಾರ್ಥನೆ: ಪ್ರೇಮಪೂರಿತರು ಪಾಪಿಗಳನ್ನು ಪ್ರೀತಿಸುವವರು ಆದ ಪ್ರಭು ಯೇಸುವೆ, ತಾವು ಈ ಮೂರನೇ ಸಾರಿ ಅನುಭವಿಸಿದ ಬೇನೆಗಳ ಫಲವಾಗಿ ನಾವು ಪದೇ ಪದೇ ಮಾಡಿದ ಪಾಪಗಳನ್ನು ಕ್ಷಮಿಸಿರಿ. ನಿಮ್ಮ ಈ ಅಘೋರವಾದ ಯಾತನೆಯನ್ನು ನೋಡಿ ಪಾಪಗಳನ್ನು ನಾವು ಅಧಿಕವಾಗಿ ದ್ವೇಷಿಸುವಂತೆ ಮಾಡಿರಿ. ಇಹದಲ್ಲಿ ಈ ಬಲಿಯ ಫಲಗಳನ್ನ ಪರದಲ್ಲಿ ನಿಮ್ಮ ದಿವ್ಯ ದರ್ಶನವನ್ನ ನಾವು ಪಡೆಯಲು ಪಾತ್ರರಾಗುವಂತೆ ಕೃಪೆ ಮಾಡಿರಿ ಸ್ವಾಮಿ. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಹತ್ತನೆಯ ಸ್ಥಳ: ಸೈನಿಕರು ಯೇಸು ಸ್ವಾಮಿಯ ಬಟ್ಟೆಗಳನ್ನು ಸುಲಿದು ಅವರನ್ನು ಬೆತ್ತಲೆಯಾಗಿಸುತ್ತಾರೆ.
ಸ್ವಾಮಿ ಯೇಸುವೆ, ನಿಮ್ಮನ್ನ ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲರಿತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಬಲಿಯ ಸ್ಥಳಕ್ಕೆ ಸೇರಿದ ನಂತರ ಕೊಲೆಪಾತಕರು ಸರ್ವಾಂಗ ಗಾಯಗಳಿಗೆ ಅಂಟಿಕೊಂಡಿದ್ದ ಕರ್ತರ ಬಟ್ಟೆಗಳನ್ನ ಜನಸಂದಣಿಯ ಮುಂದೆ ಮಾನಭಂಗದೊಂದಿಗೆ ಸುಲಿದುಕೊಳ್ಳುತ್ತಾರೆ. ಆಗ ಗಾಯಗಳು ಮರಳಿ ಸೀಳು ಹೋಗುತ್ತದೆ, ರಕ್ತವು ಕೋಡಿಯ ಹಾಗೆ ಅರಿಯುತ್ತದೆ, ಕಲ್ಲಿನ ಕಂಬದಲ್ಲಿ ಪಟ್ಟ ನೋವು ಬಾಧನೆಯನ್ನ ಪುನಃ ಅನುಭವಿಸಿದಂತೆ ಆಗುತ್ತದೆ. ಲಜ್ಜೆಗೆಟ್ಟ ನಮ್ಮ ದುರ್ನಡತೆಯ ನಿಮಿತ್ತ ಈ ಅಪಮಾನ ಬಾಧೆಗಳೆಲ್ಲ ನಿರ್ಮಲ ಯೇಸುಸ್ವಾಮಿಗೆ ಉಂಟಾದವು. ಆದುದರಿಂದ ನಮ್ಮ ಪಾಪ ದುರಭ್ಯಾಸವನ್ನು ವರ್ಜಿಸಿ ಬಿಡಲು ಪ್ರಯತ್ನಿಸೋಣ. ಪ್ರಾರ್ಥನೆ. ಪಾಸ್ಕ ಕುರಿಮರಿಯಾದ ಯೇಸುವೆ, ಬಲಿಯಾಗಲು ವಧ ಸ್ಥಳಕ್ಕೆ ಬಂದು ಸೇರಿದ್ದೀರಿ. ದೇವರು ಬಾಯಿ ತೆರೆಯದೆ ಎಷ್ಟೋ ತಾಳ್ಮೆಯಿಂದಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸುತ್ತಲೇ ಎಷ್ಟೋ ಮೊರೆ ಇಡುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿಯನ್ನು ಕಳೆದುಕೊಳ್ಳುವಂತೆ ಮಾಡಿರಿ. ಏಸತಕ್ಕ ಅವಲಕ್ಷಣವಾದ ಪಾಪಗಳನ್ನು ಕಟ್ಟಿಕೊಂಡೆವು. ನಿಮ್ಮ ಅತ್ಯಮೂಲ್ಯವಾದ ವರಪ್ರಸಾದಗಳನ್ನು ಕಳೆದುಕೊಂಡೆವು. ಪಾಪಿಗಳ ರಕ್ಷಕರೇ, ನಮ್ಮಲ್ಲಿ ಬೇರೂರಿರುವ ದುರ್ಗುಣಗಳನ್ನ ತಪಸ್ಸಿನ ಮೂಲಕ ಕಿತ್ತೊಗೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಅನ್ನದನೆಯ ಸ್ಥಳ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ತೂಗಿಸಿ ಒಳಗಡೆಯಿಂದ ಕೈಕಾಲುಗಳನ್ನು ಎಳೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನ ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲರಿತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಕ್ರೂರ ಸೈನಿಕರು ಕೋಮಲ ಕರ್ತರನ್ನ ಶಿಲುಬೆಯ ಮೇಲೆ ನೂಕಿ
ಅವರ ಕೈಕಾಲುಗಳಿಗೆ ದೊಡ್ಡ ಕಬ್ಬಿಣದ ಮೊಳೆಗಳನ್ನ ಸುತ್ತಿಗೆಯಿಂದ ಜಡಿಯುತ್ತಾರೆ. ಆಗ ಮಾಂಸವು ಸೀಳಿ ಎಲುಬುಗಳು ನುಚ್ಚಾಗಿ ಕೀಲುಗಳು ನರಗಳು ಕಿತ್ತು ಹೋಗಿ ರಕ್ತವು ಪ್ರವಾಹವಾಗಿ ಹರಿಯುತ್ತದೆ. ಕರ್ತರು ಅನುಭವಿಸಿದ ವಿಕಾರ ಬೇನೆಯನ್ನು ಯಾರಿಂದ ತಾನೇ ವರ್ಣಿಸಲು ಸಾಧ್ಯ? ಪ್ರಾರ್ಥನೆ. ಓ ಪಾಪವೇ, ಓ ಶಪಿಸಲ್ಪಟ್ಟ ಪಾಪವೇ, ದಿವ್ಯ ಕರ್ತರನ್ನು ಇಂತಹ ಏಳಲ ಸಾಧ್ಯವಾದ ಆತನಿಗೆ ಗುಡಿ ಮಾಡಿದ್ದು ನೀನೆ. ಓ ಭಕ್ತಾದಿಗಳೇ, ಸ್ವಾಮಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಎಂದು ಈಗಲಾದರೂ ಕಂಡರಿಯೋಣ. ನಮ್ಮ ಹೃದಯಗಳು ಸ್ವಾಮಿಯ ಪ್ರೀತಿಯಿಂದ ಪ್ರೇರಿತವಾಗುವಂತೆ ಪ್ರಾರ್ಥಿಸೋಣ. ಈ ಲೋಕದ ಸುಖ ಸಂತೋಷಗಳಿಗೆ ನಾವು ಮಾರು ಹೋಗದೆ ಯೇಸುವೊಂದಿಗೆ ನಮ್ಮ ಹೃದಯವು ಶಿಲುಬೆಗೆ ಜಡಿದಿರಲೆಂದು ಕೇಳಿಕೊಳ್ಳೋಣ. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಷ್ಣ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೇನ್. 12ನೇ ಸಲ ಶಿಲುಬೆಯ ಮೇಲೆ 3 ತಾಸು ಕಳೆದ ಯೇಸು ತಮ್ಮ ಪ್ರಾಣವನ್ನು ಅರ್ಪಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲೆದಿತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಪರಿಶುದ್ಧತೆಯ ಪರಮ ಸ್ವರೂಪಿಯಾದ ಯೇಸುವನ್ನ ಇಬ್ಬರು ಕಳ್ಳರ ನಡುವೆ ಶಿಲುಬೆಗೆ ಏರಿಸುತ್ತಾರೆ. 3 ತಾಸುಗಳವರೆಗೆ ಅದರ ಮೇಲೆ ನೇತಾಡಿ ತಮ್ಮ ಕೊಲೆಪಾತಕರಿಗಾಗಿ ಯೇಸು ಕ್ಷಮೆಯನ್ನು ಬೇಡುತ್ತಾರೆ. ಮನಮರುಗಿದ ಕಳ್ಳನಿಗೆ ಇಂದೇ ನೀನು ನನ್ನ ಜೊತೆ ಸ್ವರ್ಗದಲ್ಲಿರುವೆ ಎಂದು ವಾಗ್ದಾನ ಪಾಲಿಸುತ್ತಾರೆ. ನಮ್ಮ ತಾಯಿಯನ್ನ ತಮ್ಮ ತಾಯಿಯನ್ನು ತಮ್ಮ ಪ್ರಿಯ ಪ್ರೇಷಿತನಿಗೆ ಮಾತೆಯನ್ನಾಗಿ ಕೊಡುತ್ತಾರೆ. ಕೊನೆಯದಾಗಿ ಪಿತದೇವರ ಕೈಯಲ್ಲಿ ತಮ್ಮ ಆತ್ಮವನ್ನು ಒಪ್ಪಿಸಿ ಮಾನವ ಕೋಟಿಯ ಆತ್ಮರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡುತ್ತಾರೆ. ಆ ಕ್ಷಣವೇ ಸೃಷ್ಟಿಯೆಲ್ಲವೂ ಅವರ ದೈವತ್ವವನ್ನ ಪ್ರಸಿದ್ಧಪಡಿಸುತ್ತವೆ. ಸೂರ್ಯಗ್ರಹಣ ಹಿಡಿಯುತ್ತದೆ, ಭೂಮಿ ಅದರುತ್ತದೆ, ಬಂಡೆಗಳು ಒಡೆದು ಸೀಳಿ ಹೋಗುತ್ತವೆ, ಭೂಮಂಡಲವೆಲ್ಲ ತನ್ನ ಸೃಷ್ಟಿಕರ್ತರು ನಿಧನರಾಗುವುದನ್ನು ಕಂಡು ನಿರ್ಮೂಲವಾಗುವಂತೆ ತೋರುತ್ತದೆ. ಪ್ರಾರ್ಥನೆ. ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ದಿವ್ಯ ಯೇಸುವೆ, ಸೃಷ್ಟಿ ಸಮಸ್ತವು ನಿಮ್ಮ ಮರಣವನ್ನು ಕುರಿತು ಪ್ರಲಾಪಿಸುವಾಗ ನಾವು ಮಾತ್ರ ಮರುಗದೆ ಇರಲಾಗುವುದು. ದೇವರ ಅನುಭವಿಸಿದ ಯಾತನೆಗೂ ಶಿಲುಬೆಯ ಮರಣಕ್ಕೂ ನಾವೇ ನಮ್ಮ ಪಾಪ ಕ್ರಮಗಳಿಂದ ಕಾರಣವಾದ ಎಲ್ಲವುಗಳಿಗಾಗಿ ಕ್ಷಮೆಯಾಚಿಸೋಣ. ಪ್ರತಿನಿತ್ಯವೂ ನಾವು ದುಃಖಿಸಬೇಕಾಗಿದೆ. ಪಾಪದ ಅಘೋರತ್ವವು ಎಷ್ಟೆಂದು ತಮ್ಮ ಶಿಲುಬೆಯಿಂದ ಕಂಡರಿತುಕೊಳ್ಳುತ್ತೇವೆ. ನಾವು ಇಂದಿನಿಂದ ಪಾಪ ಮಾರ್ಗವನ್ನು ವರ್ಜಿಸಿಬಿಡ ಅನುಗ್ರಹಿಸಿ ಸ್ವಾಮಿ. ಸ್ವಾಮಿ, ಕಟ್ಟಿಕೊಂಡ ಎಲ್ಲಾ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತೇವೆ ಸ್ವಾಮಿ. ನಮ್ಮನ್ನು ಸ್ವಾಮಿ ಕರುಣಿಸಿರಿ. ಸ್ವಾಮಿ, ನಮ್ಮನ್ನು ಕಾದಿರಲು ನಿಮ್ಮ ಪಾದಗಳು ಕಟ್ಟಿವೆ ಸ್ವಾಮಿ. ಸ್ವಾಮಿ, ನಮ್ಮನ್ನು ಕಾದಿರಲು ನಿಮ್ಮ ಪಾದಗಳು ಕಟ್ಟಿವೆ ಸ್ವಾಮಿ. ನಮ್ಮನ್ನು ಆಧರಿಸಲು ನಿಮ್ಮ ಕರಗಳು ಅಗಲಿಸಿವೆ. ನಮ್ಮ ಮೇಲೆ ನಿಮ್ಮ ವರಪ್ರಸಾದಗಳನ್ನು ಸುರಿಸಲು ನಿಮ್ಮ ಹೃದಯವು ತೆರೆದಿದೆ. ನಮಗೆ ಉತ್ತೇಜನೆಯಲು ನಮ್ಮ ಕಡೆ ನಿಮ್ಮ ತಲೆ ಬಾಗಿದೆ.
ಹೀಗಿರುವಲ್ಲಿ ನಾವು ನಿಜವಾಗಿಯೂ ಸ್ವಾಮಿ ನಿಮಗಾಗಿ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿದ್ದು ನಿಮ್ಮ ಕೈಯಲ್ಲಿ ನಮ್ಮ ಆತ್ಮನು ಒಪ್ಪಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ. ಸ್ವಾಮಿ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹದಿಮೂರನೆಯ ಸ್ಥಳ. ಶಿಲುಬೆಯಿಂದ ಇಳಿಸಿದ ಯೇಸುವಿನ ಶರೀರವನ್ನು ಮಾತೆಯ ಮಡಿಲಿಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲೆರಿತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ವ್ಯಾಕುಲ ಮಾತೆಯು ತಮ್ಮ ಪ್ರಿಯ ಕುಮಾರ ಯೇಸುವಿನ ಮರಣದಿಂದ ಅನುಭವಿಸಿದ ಕ್ಲೇಶವು ಎಷ್ಟೆಂದು ಧ್ಯಾನಿಸೋಣ. ಶಿಷ್ಯರು ಕರ್ತರ ಶರೀರವನ್ನು ಶಿಲುಬೆಯಿಂದ ಇಳಿಸಿದಾಗ ವ್ಯಾಕುಲ ಮಾತೆಯು ಅದನ್ನು ಅಪ್ಪಿಕೊಂಡು ಅಳುತ್ತಾರೆ. ಮಗ ಯೇಸುವಿನ ಮುಖ ಕಮಲವು ಬಾಡಿ ಬಿಳುಪಾಗಿಯೂ ಕಣ್ಣುಗಳು ಮುಸುಕಾಗಿಯೂ ಮುಚ್ಚಿಯೂ ಮಗ್ಗಲು ಆಳವಾಗಿ ತಿವಿದು ತೆರೆದರು ಕೈಕಾಲುಗಳು ಕೊರೆದು ಇರುವುದನ್ನು ನೋಡುವಾಗ ಆಕೆ ಸ್ವಮರಣಕ್ಕಿಂತಲೂ ಮಹಾ ಕಠಿಣ ನೋವನ್ನ ಅನುಭವಿಸಿದಳು. ಪ್ರಾರ್ಥನೆ. ಆಹಾ, ಶೋಕಭರಿತಳಾದ ಪರಿಶುದ್ಧ ತಾಯಿಯೇ, ನಿಮ್ಮ ಪ್ರಿಯ ಕುಮಾರನ ಶಿಲುಬೆಗೆ ಜಡಿದದ್ದು, ನಿಮ್ಮ ಕೋಮಲ ಹೃದಯವನ್ನು ತಿವಿದು ತೆರೆದದ್ದು ಈಟಿಯಂತಹ ನಮ್ಮ ಪಾಪಗಳೇ ಸರಿ. ದಯಾಮಯ ತಾಯಿ, ಪಾಪಿಗಳಾಗಿರುವ ನಮ್ಮನ್ನು ಕ್ಷಮಿಸಿ ನಮಗಾಗಿ ಪ್ರಾರ್ಥಿಸಿರಿ. ನಾವು ಪಾಪ ವಿಮೋಚನೆ ಹೊಂದುವಂತೆ ಮಾಡಿರಿ. ಶಿಲುಬೆಯಲ್ಲಿ ಮೃತರಾದ ಕರ್ತರನ್ನು ನಿಮ್ಮ ಸಮೇತ ಆಧರಿಸ ಅಪ್ಪಣೆ ಪಾಲಿಸಿರಿ. ದಾಸರಾದ ನಾವು ನಿಮ್ಮ ವ್ಯಾಕುಲಗಳನ್ನು ಮರೆಯದ ಹಾಗೆ ಅವುಗಳನ್ನು ನಮ್ಮ ಹೃದಯಗಳಲ್ಲಿ ಅಚ್ಚಳಿಯದಂತೆ ಮುದ್ರಿಸಿರಿ ತಾಯಿಯೇ. ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತೆ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹದಿನಾಲ್ಕನೆಯ ಸ್ಥಳ. ಯೇಸುವಿನ ಪಾರ್ಥಿವ ಶರೀರವನ್ನು ಸಮಾಧಿಯಲ್ಲಿಟ್ಟು ಹಿಂತಿರುಗುತ್ತಾರೆ. Thank you.
ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲರಿತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ವ್ಯಾಕುಲ ಮಾತೆ ಮರಿಯಮ್ಮನವರ ಮಡಿಲಿನಿಂದ ಅವರ ಪ್ರಿಯ ಕುಮಾರರ ಶರೀರವನ್ನು ಶಿಷ್ಯರು ಎತ್ತಿಕೊಂಡು ಶುಭ್ರ ವಸ್ತ್ರಗಳಿಂದ ಒದಿಸಿ ಹೊಸ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಆ ಪರಮ ಪೂಜ್ಯ ಶರೀರವು 3 ದಿನಗಳವರೆಗೂ ಅಲ್ಲಿಯೇ ಅಡಕವಾಗಿ ಇರುತ್ತದೆ. ಪ್ರಾರ್ಥನೆ. ಓ ರಕ್ಷಕರೇ, ಒಂದಾನೊಂದು ದಿನ ನಾವು ಸಹ ಸಮಾಧಿಗೆ ಇಳಿಯಬೇಕಾಗಿದೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ವಿಧವಾಗಿ ಎಂಬುದು ನಮಗೆ ತಿಳಿಯದು, ತಮಗೆ ಮಾತ್ರ ತಿಳಿದಿದೆ. ಸ್ವಾಮಿ, ದೇವರ ನೀತಿ ನಿರ್ಣಯವು ನೆರವಾಗುವುದಾಗಲಿ. ಪಾಪದಿಂದ ಮಲಿನವಾದ ನಮ್ಮ ದೇಹಗಳು ನಶಿಸಿ ಮಣ್ಣಾಗಿ ಹೋಗುವುದು ನ್ಯಾಯವೇ ಸರಿ. ಆದರೂ ಕರ್ತರೆ, ಅಕ್ಷಯವಾದ ನಮ್ಮ ಆತ್ಮಗಳನ್ನ ತಮ್ಮ ಅಪರಿಮಿತ ದಯೆಯಿಂದ ನಿಮ್ಮ ಬಳಿಗೆ ಬರಮಾಡಿಕೊಳ್ಳಿರಿ. ನಮ್ಮ ಶರೀರಗಳು ಪುನರುತ್ಥಾನವಾದಾಗ ಆತ್ಮ ಶರೀರ ಸಮೇತ ನಿಮ್ಮ ರಾಜ್ಯದಲ್ಲಿ ಸೇರಿ ಸತತ ಕಾಲ ನಿಮ್ಮನ್ನು ಪ್ರೀತಿಸಿ ಸ್ತುತಿ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪ್ರಾರ್ಥನೆ. ಸರ್ವೇಶ್ವರ, ನಮ್ಮ ಕರ್ತ ಯೇಸು ಕ್ರಿಸ್ತರು ಶಿಲುಬೆಯ ಆತನನ್ನು ಅನುಭವಿಸಿ ರಕ್ಷಿಸಿದ ಈ ಕುಟುಂಬವನ್ನು ಕೃಪಾ ಕಟಾಕ್ಷದಿಂದ ನೋಡಿರಿ ಸ್ವಾಮಿ. ಜೀವಂತ ದೇವರ ಕುಮಾರರಾಗಿರುವ ಯೇಸು ಕ್ರಿಸ್ತರೇ, ತಾವು ಲೋಕದ ಉದ್ಧಾರಕ್ಕಾಗಿ ಶಿಲುಬೆಯ ಮರವನ್ನು ಏರಿ ನಮ್ಮ ಪಾಪಗಳ ವಿಮೋಚನೆಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿದಿರಿ. ದಾಸರಾದ ನಾವು ನಿಧನಾದ ಮೇಲೆ ಮೋಕ್ಷ ರಾಜ್ಯವನ್ನು ಪ್ರವೇಶಿಸಿ ನಿತ್ಯಾನಂದ ಮಹಿಮೆ ಪ್ರತಾಪವನ್ನು ಪಡೆಯುವ ಹಾಗೆ ಅನುಗ್ರಹಿಸಬೇಕೆಂದು ವಿನಯದಿಂದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಿವ್ಯೇಸುವೆ, ವ್ಯಾಕುಲ ಭರಿತಳಾದ ನಿಮ್ಮ ಮಾತೆ ಮರಿಯಮ್ಮನವರು ನಿಮ್ಮ ದಯಾಮಯ ಸನ್ನಿಧಿಯಲ್ಲಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಮನವಿ ಮಾಡುವ ಹಾಗೆ ಕರುಣಿಸಿರಿ ಸ್ವಾಮಿ. ಕರ್ತರೆ, ಭಕ್ತಿಯು ಕುಗ್ಗಿ ಹೋಗಿ ವಿಶ್ವವು ತಣುವಾಗುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಗ್ನಿಯಿಂದ ನಮ್ಮ ಹೃದಯಗಳು ಪ್ರಜ್ವಲಿಸುವ ಹಾಗೆ ಸಂತ ಫ್ರಾನ್ಸಿಸ್ ಎಂಬ ಅವಯವಗಳಲ್ಲಿ ನಿಮ್ಮ ಪಂಚಗಾಯಗಳ ಪೂಜ್ಯ ಲಾಂಛನೆಯನ್ನು ಆಶ್ಚರ್ಯಕರವಾಗಿ ತಾಕಿಸಿದಿರಿ. ಆ ಸಂತರ ಪ್ರಾರ್ಥನೆಗಳ ಮೂಲಕ ದಾಸರಾದ ನಾವು ನಮ್ಮ ಅನುದಿನದ ಶಿಲುಬೆಯನ್ನ ತಡೆಯಿಲ್ಲದೆ ಒತ್ತು ನಡೆದು ಆ ತಪಸ್ಸಿಗೆ ತಕ್ಕ ಫಲಗಳನ್ನ ಪಡೆಯುವಂತೆ ಕರುಣಿಸಿರಿ ಸ್ವಾಮಿ. ಸರ್ವಲ್ಲಭರು ಅಮರರಾದ ಸರ್ವೇಶ್ವರ, ನಿಮ್ಮ ಸೇವೆಯಲ್ಲಿರುವಂತಹ ನಮ್ಮ ಪೋಪ್ ಜಗದ್ಗುರುಗಳನ್ನ ಫ್ರಾನ್ಸಿಸ್ ಅವರ ಮೇಲೆ ದಯೆ ತೋರಿರಿ. ನಿಮ್ಮ ವರಪ್ರಸಾದದಿಂದ ಅವರು ಸದಾ ನಿಮಗೆ ಪ್ರಿಯವಾದವುಗಳನ್ನೇ ಆಲೋಚಿಸಿ ಸಾಧ್ಯವಾದಷ್ಟು ಅವುಗಳನ್ನು ಈಡೇರಿಸಲು ಅವರನ್ನು ಅನುಗ್ರಹಿಸಿರಿ. ಪಾಪಗಳನ್ನು ಕ್ಷಮಿಸುವವರು, ಆತ್ಮರಕ್ಷಣೆಯನ್ನು ಅಪೇಕ್ಷಿಸುವವರು ಆಗಿರುವ ಸರ್ವೇಶ್ವರ, ಇಹವನ್ನು ಬಿಟ್ಟು ಮರುಲೋಕಕ್ಕೆ ಬಂದು ಸೇರಿರುವ ನಮ್ಮ ಬಂಧು ಮಿತ್ರರು ಉಪಕಾರಿಗಳು ನಿಮ್ಮ ನಿತ್ಯಾನಂದದಲ್ಲಿ ಭಾಗಿಗಳಾಗುವ ಹಾಗೆ ಮಾಡಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿನಿದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ.
ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರವೇಶದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಇಂದು ವಿಶೇಷವಾದಂತಹ ದಿನ. ಲೋಕಕ್ಕೆ ರಕ್ಷಣೆಯನ್ನ ಪಡೆದುಕೊಟ್ಟಂತಹ ದಿನ. ಮಾನವನ ಪ್ರತಿಯೊಬ್ಬರ ಪಾಪ ಪರಿಹಾರದ ಸಂಭ್ರಮದ ದಿನ. ನಿಜವಾಗಿಯೂ ದೇವರು ಇಂದು ತನ್ನ ಕರುಣೆಯನ್ನ ಪ್ರಕಟಪಡಿಸಿದಂತಹ ದಿನ, ತನ್ನ ಚಿತ್ತವನ್ನು ನೆರವೇರಿಸಿದಂತಹ ದಿನ. ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವಿನ ಬಲಿಹೋಮವಾಗಿ ಶಿಲುಬೆಯಲ್ಲಿ ಮರಣಯಾಗವಾಗಿ ಸಮರ್ಪಿಸಿದಂತಹ ದಿನ. ನಮ್ಮೆಲ್ಲರಿಗಾಗಿ ತಾನು ಪ್ರೀತಿಸಿದಂತಹ ಪುತ್ರನನ್ನೇ ನಮಗೆ ದಾರಿ ಎರೆದಂತಹ ದಿನ, ಕರುಣೆಯ ದಿನ. ಪ್ರೀತಿಸುವ ಹಲವೀಯ 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 ಹಲವೀಯ. ಪ್ರಿಯರೆ, ತಪಸ್ಸು ಕಾಲದ ಈ ಕೊನೆಯ ಗಳಿಗೆಯಲ್ಲಿ ನಾವಿದ್ದೇವೆ, ಕೊನೆಯ ದಿನದಲ್ಲಿ ನಾವಿದ್ದೇವೆ. ಇದಿನ ಒಂದು ಅಂತ್ಯದ ದಿನದ ಆಚರಣೆ. ಇದೇ ನಿಜವಾದ ಜೀವನ, ಇದೇ ಪ್ರೀತಿ, ಇದೇ ನಿಜವಾದ ದೇವನ. ಪ್ರಿಯರೆ, ನಾವು ಗರಿಗಳ ಹಬ್ಬವನ್ನು ಆಚರಿಸಿದೆವು. ಪರಮ ಪ್ರಸಾದ, ಶಿಲುಬೆಯಾತನೆ, ಪುನರುತ್ಥಾನ, ಇದು ಈ ದಿನಗಳ ವಿಶೇಷವಾದ ಸಾಂಗ್ಯಗಳು, ವಿಶೇಷವಾದ ಸಾಂಗ್ಯಗಳು. ಗರಿಗಳ ಮಹೋತ್ಸವ ಆಚರಿಸುವಾಗ ಸಿಯೋನ್ ಪುತ್ರಿಯೇ ಭಯಪಡಬೇಡ, ಅವನ ಕತ್ತಿಯ ಮೇಲೆ ಕುಳಿತು ಬರುತ್ತಾನೆ. ಕುದುರೆಯ ಮೇಲೆ ಅಲ್ಲ, ಆನೆ ಮೇಲೆ ಅಲ್ಲ, ಅಂಬಾರಿಯ ಮೇಲೆ ಅಲ್ಲ, ಕತ್ತಿಯ ಮೇಲೆ ಕುಳಿತು ಬರುತ್ತಾನೆ. ತನ್ನನ್ನೇ ತಗ್ಗಿಸಿಕೊಂಡು ನಿನ್ನನ್ನು ಸಂರಕ್ಷಿಸಿ ಕತ್ತಿಯ ಮೇಲೆ ಕುಳಿತು ಬರುತ್ತಾನೆ. ಕತ್ತಿಯ ಮೇಲೆ ಕುಳಿತು ಬರುತ್ತಾನೆ, ಹೇಗೆ ಸಂರಕ್ಷಿಸಲಿಕ್ಕೆ ಸಾಧ್ಯ? ಕತ್ತೆ ಮೇಲೆ ಕುಳಿತುಕೊಂಡು ಬಂತು, ಖಂಡಿತವಾಗಿ ಸಾಧ್ಯ ಇಲ್ಲ. ಕತ್ತೆಯ ಮೇಲೆ ಏನು ಬರಲಿಕ್ಕೆ ಸಾಧ್ಯ? ಭಾರವಾಗಿರೋದನ್ನು ಹೊತ್ತುಕೊಂಡು ಬರಲಿಕ್ಕೆ ಸಾಧ್ಯ? ಕತ್ತೆಯ ಸಂಕೇತ, ಕತ್ತೆಯ ಕೆಲಸ ಏನು? ಭಾರವಾಗಿರೋದನ್ನು ಹೊರುವುದು. ಪ್ರಿಯರಿಗೆ, ಪ್ರಭು ಯೇಸು ಒಂದು ಕತ್ತೆಯಾಗಿ ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮೇಲೆ ಪ್ರಯಾಣ ಮಾಡಿದಂತಹ, ಕಲ್ವಾರಿಯ ಬಳಿಗೆ ಶಿಲುಬೆಯನ್ನು ಹೊತ್ತುಕೊಂಡು ಪ್ರಯಾಣ ಮಾಡಿದಂತಹ ದಿನ. ಹಲನೀಯ, ಒಂದು ಮಹತ್ತರವಾದ ದಿನ. ರಾತ್ರಿಯೆಲ್ಲವೂ ವೇದನೆಗೆ ಒಳಗಾಗಿ ಪ್ರಿಯರೇ ರಕ್ತ ಕಸಿಯಿತು. ಪ್ರಿಯರೇ, ರಾತ್ರಿಯೆಲ್ಲವೂ ಅವರನ್ನ ಬಂಧಿಸಿ, ಕೈಗಳಿಗೆ ಬಂಧಿಸಿ, ಸರಪಳಿಗಳಿಂದ ಬಂಧಿಸಿ, ಅವರನ್ನ ಕೊರಳೆಗಳಿಂದ ಒಡೆಯುವಾಗ ಅವರ ದೇಹದಲ್ಲಿರುವ ರಕ್ತವೆಲ್ಲವೂ ಚಿತ್ರ ಚಿತ್ರವಾಯಿತು, ಮಾಂಸವೆಲ್ಲವೂ ಸೀಳಿ ಹೋಯಿತು. ಅವರ ಯಾತನೆ, ಅವರ ವೇದನೆ, ಆ ರಾತ್ರಿ ಆ ವೇದನೆ ಎಷ್ಟರ ಮಟ್ಟಿಗೆ ಇರಬಹುದು ಎಂಬುದನ್ನು ನಾವು ಯೋಚಿಸಬೇಕು. ಒಂದೊಂದು ಗಳಿಗೆಯಲ್ಲಿ ನಾವು ಅಂದ್ರೆ 14 ಸ್ಥಳಗಳ ಶಿಲುಬೆಯಾಗಲಿ ನಾವು ಧ್ಯಾನಿಸುವಾಗ ಮುಖ್ಯವಾದ ಸಂಕೇತಗಳನ್ನು ಧ್ಯಾನಿಸುತ್ತೇವೆ. ಬೇರೆ ಈ ಶಿಲುಬೆ ಆದಿ, ನಾವು ಈಗಾಗಲೇ ಈ ಶಿಲುಬೆ ಆದಿಯನ್ನು ಹಾಡಿನ ಮೂಲಕವಾಗಿ ನಾವು ಧ್ಯಾನಿಸಿದೆವು. ಈ ಶಿಲುಬೆ ಆದಿ ನಮ್ಮ ನಿಜವಾದ ಹಾದಿಯಾಗಿದೆ, ನಮ್ಮ ಜೀವನದ ಹಾದಿಯಾಗಿದೆ, ನಮ್ಮನ್ನು ತಗ್ಗಿಸಿಕೊಳ್ಳುವ ಹಾದಿಯಾಗಿದೆ, ನಾವು ಪರರನ್ನು ಕ್ಷಮಿಸುವ ಹಾದಿಯಾಗಿದೆ, ನಾವು ಪರರನ್ನು ಪ್ರೀತಿಸುವ ಹಾದಿಯಾಗಿದೆ, ನಾವು ಕ್ರಿಸ್ತನಿಗಾಗಿ ಜೀವಿಸುವ ಹಾದಿಯಾಗಿದೆ, ನಾವು ಕ್ರಿಸ್ತನಿಗಾಗಿ ನಮ್ಮನ್ನೇ ಸಮರ್ಪಿಸುವಂತಹ ಹಾದಿಯಾಗಿದೆ. ಪ್ರಭು ಯೇಸುವಿನ ಶಿಲುಬೆಯಲ್ಲಿ ತಾಗುವುದಕ್ಕೆ ಮುಂಚೆ ಅವರ ತಲೆಯಲ್ಲಿ ಇಟ್ಟಂತಹ ಆ ಮುಳ್ಮುಡಿಗಳು, ತಲೆಯ ಮೇಲೆ ಆ ಮುಳ್ಮುಡಿನ ಇಟ್ಟು ಅದುಮುವಾಗ ಆ ಮುಳ್ಳುಗಳು ಕಣ್ಣುಗೆ ಗುಟ್ಟೆ ಒಳಗೆ ನುಗ್ಗಿದ್ದವು ಎಂಬುದಾಗಿ ಹೇಳುತ್ತೆ. ಬೇರೆ ಆ ನುಗ್ಗುವಾಗ ಆ ನೋವು ಹೇಗಿರಬಹುದು? ತಲೆಯಲ್ಲಿ ಸುರಿದಂತಹ ರಕ್ತ ಕಣ್ಣಿನಲ್ಲಿ ಎಪ್ಪುಗಟ್ಟಿ ಹೋಗುವಾಗ ಅವರ ಕಣ್ಣು ಯಾವ ವಿಧದಲ್ಲಿ ಇರಬಹುದು? ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಒಂದೊಂದು ಬಾರಿಯೂ ಕುಸಿದು ಕೆಳಗೆ ಬೀಳುವಾಗ, ಅವರು ಕುಸಿದು ಕೆಳಗೆ ಬೀಳುವಾಗ ಅವರ ಕೈ ಕಾಲುಗಳಲ್ಲಿ ಆದಂತಹ ವೇದನೆ ಹೇಗಿರಬಹುದು? ಹಲನೀಯ 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 ಹಲನೀಯ. ಪ್ರಿಯರೇ, ಇಂದು ನಾವು ಸಂಪೂರ್ಣವಾಗಿ ಸಮರ್ಪಿಸುವಂತಹ ದಿನ, ಸಾಮೂಹಿಕವಾದ ಸಾಂಭ್ರಾಮಿಕ ಪ್ರಾರ್ಥನೆಗಳಲ್ಲಿ ಒಂದಾಗುವಂತಹ ದಿನ, ಕಥೋಲಿಕ ಧರ್ಮಸಭೆಯಲ್ಲಿ ಅತಿ ಶ್ರೇಷ್ಠವಾದ ಹೊಸ ಕಟ್ಟಣೆಯನ್ನು ಕೊಟ್ಟಂತಹ ದಿನ, ನಿಜವಾದ ಕರುಣೀಯ ದಿನ. ಹಲನೀಯ ಹಲನೀಯ ಹಲನೀಯ
Hallelujah, 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 Hallelujah. ನಾವು ದೇವರ ಮಕ್ಕಳು, ನಾವು ದೇವರ ಮಕ್ಕಳು, ದೇವರ ಮಕ್ಕಳು. ಆದರೆ ದೇವರ ಮಕ್ಕಳಾಗಿರುವ ನಾವು ದೇವರಂತೆ ಜೀವಿಸಬೇಕೆಂಬುದೇ ದೇವರ ಚಿತ್ತ. ಪರರಿಗಾಗಿ ಪ್ರೀತಿಸಬೇಕು, ಪರನ್ನು ಪ್ರೀತಿಸಬೇಕು, ಪರರನ್ನ ನಾವು ಕ್ಷಮಿಸಬೇಕು, ಪರರಿಗಾಗಿ ಪ್ರಾರ್ಥಿಸಬೇಕು, ಕರುಣೆಯುಳ್ಳ ಮನಸ್ಸವರಾಗಬೇಕು, ಪ್ರಭು ಯೇಸುವಿನ ಹೃದಯವನ್ನು ಹೊಂದವರಾಗಬೇಕು. ಶಾಂತರಿದ್ದೀರು, ದೀನರಿದ್ದೀರಾದ ಯೇಸು ನನ್ನ ಹೃದಯವನ್ನ ನಿಮ್ಮ ರೀತಿಯಂತೆ ಮಾಡಕರುಣಿಸಿರಿ ಎಂಬ ಅಂತ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯಾಗಿರಬೇಕು. ಹರಣೀಯ, ಇದು ಶುಭ ಶುಕ್ರವಾರದಲ್ಲಿ ಇದ್ದೇವೆ. ದೈವ ವಾಕ್ಯದ ವಿಧಿಯಲ್ಲಿ ಒಂದಾಗ್ತೇವೆ, ಸಾಮೂಹಿಕ ಸಾಂಬ್ರಮಿಕ ಪ್ರಾರ್ಥನೆ ಒಂದಾಗ್ತೇವೆ, ಶಿಲುಬೆಯ ಪ್ರದರ್ಶನ ಅಂತ ಸನ್ಮಾನದಲ್ಲಿ ಒಂದಾಗ್ತೇವೆ, ಪರಮಪ್ರಸಾದ ಸ್ವೀಕಾರದಲ್ಲಿ ಒಂದಾಗ್ತೇವೆ. ಪ್ರಿಯರ, ಆದಿಯಲ್ಲಿ ದಿವ್ಯವಾಣಿ ಇತ್ತು, ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು ಎಂಬ ಸಂತ ಯೋಹಾನನ ಶುಭ ಸಂದೇಶದಲ್ಲಿ ಕಾಣಬರುವ ವಾಕ್ಯ ಯೇಸುವಿಗೆ ಅನ್ವಯವಾಗುತ್ತದೆ. ಆ ದಿವ್ಯವಾಣಿ ಮನುಷ್ಯರಾದರೂ, ಮನುಷ್ಯರಾಗಿ ನಮ್ಮೊಡನೆ ವಾಸ ಮಾಡಿದರು, ಪ್ರಭುವಿನ ಪ್ರಸನ್ನತೆಯನ್ನು ಅನುಭವಿಸುವ ವಾಕ್ಯದ ವಿಧಿಯಲ್ಲಿ ನಾವು ಭಕ್ತಿ ವಿಶ್ವಾಸದಿಂದ ಭಾಗವಹಿಸುವಂತಹ ದಿನಗಳಾಗಿದೆ. ಹೌದು ಪ್ರಿಯರು, ದೇವ ಯಶಾಯ ಹೇಳ್ತಾನೆ 52ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ, ಆಗ 53ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರ ದಾಸರ ಕುರಿತ 4ನೇ ಗೀತೆ ಇದು ನರಮಾನವನ ಶೋಚನೀಯ ವಾಸ್ತುಸ್ಥಿತಿಯನ್ನು ನಮ್ಮ ಮುಂದಿಡುತ್ತದೆ. ಬರಲಿರುವ ರಕ್ಷಕ ಎಂತಹ ಹೀನಾಯಿ, ಯಾತನೆ, ಬಾಧೆ, ನೋವನ್ನು ಅನುಭವಿಸಲಿದ್ದಾನೆ ಎಂಬ ಚಿತ್ರಣವನ್ನ ನಮ್ಮ ಮುಂದಿಡುತ್ತಾನೆ. ಆದರೆ ಕ್ರಿಸ್ತ ಈ ಯಾತನೆಯನ್ನು ಅನುಭವಿಸಲು ಮಾಡಿದ ತಪ್ಪಾದರೆ ಏನು? ಆತನ ಶಿಕ್ಷೆಯಿಂದ ನಾವು ರಕ್ಷಣೆಯನ್ನು ಅನುಭವಿಸುತ್ತಿದ್ದೇವೆ. ತದೇಕ ಚಿತ್ರದಿಂದ ವಾಚನವನ್ನು ಓದಿ ಪ್ರಿಯರೆ, ಹೇಳಿದಂತಹ ವಾಚನವನ್ನು ಓದಿ. ಯೆಶಾಯ 52:13 ವಾಕ್ಯ ಹಾಗೂ 53:12 ವಾಕ್ಯವನ್ನು ಓದಿ ಪ್ರಿಯರೆ. ದೇವರ ಪುತ್ರರಾದ ಪ್ರಭು ಯೇಸು ಮಾನವನಂತೆ ಜೀವಿಸಿದರು, ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. ಇದು ಯೇಸು ಸ್ವಾಮಿಯ ಶ್ರೇಷ್ಠತೆ, ಇದನ್ನು ಪಾಲಿಸಲು ಸಾಧ್ಯವಾದದ್ದು ವಿಧೇಯತೆಯಿಂದ. ಈಗ ಪ್ರಭು ಯೇಸು ನಿತ್ಯ ಯಾಜಕರಾದರು, ಪ್ರಧಾನ ಯಾಜಕರಾದರು. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಿಂದ 16 ವಾಕ್ಯವರೆಗೆ ಓದಿ, 5ನೇ ಅಧ್ಯಾಯ 7:9 ಓದಿ ಪ್ರಿಯರಿಗೆ. ಪ್ರಿಯರೇ, ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರೇ, ನಾವು ದೇವರ ಮಕ್ಕಳು. ನಮಗಾಗಿ ಪ್ರಭು ಯೇಸು ಇಂದು ಶಿಲುಬೆಯಲ್ಲಿ ತೂಗಿದಂತಹ ದಿನ, ಈ ಶಿಲುಬೆಯಲ್ಲಿ ತೂಗಿದಂತಹ ದಿನದಲ್ಲಿ ಪ್ರಿಯರೇ ನಾವು ಪ್ರಾರ್ಥಿಸಬೇಕು, ನಾವು ಪ್ರಾರ್ಥಿಸಬೇಕು, ಧರ್ಮಸಭೆಗಾಗಿ ಪ್ರಾರ್ಥಿಸಬೇಕು, ಧರ್ಮಸಭೆಯನ್ನು ಪೋಷಿಸುವವರಿಗಾಗಿ ಪ್ರಾರ್ಥಿಸಬೇಕು, ಜಗದ್ಗುರುಗಳಿಗಾಗಿ ಪ್ರಾರ್ಥಿಸಬೇಕು, ವಿಶ್ವದಾದ್ಯಂತಹ ಶಾಂತಿ, ಐಕ್ಯ ಮತ್ತೆ ಹಾಗೂ ಸಂರಕ್ಷಣೆ ಅನುಗ್ರಹಿಸಲಿ ಎಂಬುದಾಗಿ, ಶಾಂತಿ ಸಮಾಧಾನ ಜೀವಿಸುತ್ತಾ ಪ್ರತಿಯೊಬ್ಬರು ಬಾಳಲಿ ಎಂಬುದಾಗಿ ಧರ್ಮಸಭೆಗಾಗಿ ಪ್ರಾರ್ಥಿಸಬೇಕು, ಧರ್ಮಸಭೆಯನ್ನು ಬಿಟ್ಟು ಹೋಗುತ್ತಿರುವವರಿಗಾಗಿ ಪ್ರಾರ್ಥಿಸಬೇಕು, ಧರ್ಮಸಭೆಯ ಮೇಲೆ ಹೋರಾಟ ಮಾಡುತ್ತಿರುವವರಿಗಾಗಿ ಪ್ರಾರ್ಥಿಸಬೇಕು, ಜಗದ್ಗುರುಗಳಿಗಾಗಿ ಪ್ರಾರ್ಥಿಸಬೇಕು, ಫ್ರಾನ್ಸಿಸ್ ನಮ್ಮ ತಂದೆ ವಿಶ್ವಗುರು ಫ್ರಾನ್ಸಿಸ್ಗಳಿಗಾಗಿ ಪ್ರಾರ್ಥಿಸಬೇಕು, ಧರ್ಮಾಧ್ಯಕ್ಷರುಗಳಿಗಾಗಿ ಪ್ರಾರ್ಥಿಸಬೇಕು, ಪ್ರಜೆಗಳನ್ನ, ಪವಿತ್ರ ಪ್ರಜೆಗಳನ್ನ ಆಳುವುದಕ್ಕೂ, ಅವರ ಕ್ಷೇಮದಿಂದ ಸಂರಕ್ಷಣೆ ತರುವುದಕ್ಕೂ, ಭಕ್ತಿ ವಿಶ್ವಾಸದಲ್ಲಿ ಅವರನ್ನು ವಿಶ್ವಾಸಿಗಳಾಗಿ ಮಾರ್ಪಡಿಸುವುದಕ್ಕೂ, ಸತ್ಯ ಸಂದೇಶ ಹೃದಯದಲ್ಲಿ ಬಿತ್ತುವುದಕ್ಕೂ ನಾವು ಪ್ರಾರ್ಥಿಸಬೇಕು, ಯಾಜಕರಿಗಾಗಿ ಪ್ರಾರ್ಥಿಸಬೇಕು, ಸಕಲ ವರ್ಗದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸಬೇಕು, ಪ್ರಾರ್ಥಿಸಬೇಕು, ಜ್ಞಾನಸ್ನಾನ ಪಡೆದುಕೊಂಡವರಿಗಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ಧರ್ಮಸಭೆಯಲ್ಲಿ ಕರೆ ಕೊಡ್ತಾ ಇದೆ. ಜ್ಞಾನಸ್ನಾನ ಪಡೆದುಕೊಂಡಿರುವವರಿಗಾಗಿ ಪ್ರಾರ್ಥಿಸಬೇಕು, ಹಾಗೂ ಕ್ರೈಸ್ತರ ಐಕ್ಯ ಮತೆಯಿಂದ ಜೀವಿಸುವುದಕ್ಕಾಗಿ ಪ್ರಾರ್ಥಿಸಬೇಕು, ಒಬ್ಬನೊಬ್ಬರು ಅರ್ಥ ಮಾಡಿಕೊಂಡು ವಾದ ವಿವಾದಗಳಿಲ್ಲದೆ, ಹೋರಾಟಗಳಿಲ್ಲದೆ, ತಾರತಮ್ಯವಿಲ್ಲದೆ ತಗ್ಗಿಸಿಕೊಳ್ಳುತ್ತಾ, ಪ್ರೀತಿಸುತ್ತಾ, ಕ್ಷಮಿಸ್ತಾ ಇರುವುದಕ್ಕಾಗಿ ಕ್ರೈಸ್ತರ ಐಕ್ಯಮತಿಗಾಗಿ ಪ್ರಾರ್ಥಿಸಬೇಕು. ಮಾತ್ರವಲ್ಲ, ಮೊಟ್ಟ ಮೊದಲಿಗೆ ಯೇಸು ಸ್ವಾಮಿಯನ್ನು ಕಂಡುಕೊಂಡಂತಹ ಯೂದರಿಗಾಗಿ ನಾವು ಪ್ರಾರ್ಥಿಸಬೇಕು, ಒಡಂಬಡಿಕೆಗೆ ಪ್ರಾಮಾಣಿಕರಾಗಿ ನಡೆದುಕೊಳ್ಳುವುದರಲ್ಲಿ ನಿರಂತರವಾಗಿ ನಾವು ಪ್ರಾರ್ಥಿಸಬೇಕು, ಮತ್ತೆ ಕ್ರೈಸ್ತರಲ್ಲದೇ ಇರುವಂತಹ ಕ್ರೈಸ್ತೇತರರಿಗಾಗಿ, ಕ್ರಿಸ್ತರನ್ನು ಅರಿತುಕೊಳ್ಳದಿರುವವರಿಗಾಗಿ ನಾವು ಪ್ರಾರ್ಥಿಸಬೇಕು. ಪ್ರಭು ಯೇಸುವಿನ ಶಾಂತಿ, ಪ್ರಭು ಯೇಸುವಿನ ವಾಕ್ಯ, ಪ್ರಭು ಯೇಸುವಿನ ಜೀವನ ಅವರ ಜೀವನದಲ್ಲಿ ಮಾದರಿಯಾಗುವಂತೆ ಈ ಲೋಕವಿಡೀ ಯೇಸುವನ್ನು ಅರಿತುಕೊಳ್ಳುವಂತೆ ನಾವು ಪ್ರಾರ್ಥಿಸಬೇಕು. ದೇವರೇ ಇಲ್ಲ ಎಂದು ಹೇಳುವವರಿಗಾಗಿ ಪ್ರಾರ್ಥಿಸಬೇಕು, ದೇವರಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತೆ ಪ್ರಾರ್ಥಿಸಬೇಕು, ಅವರ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಬೇಕು, ದೇಶದ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಬೇಕು, ದೇಶವನ್ನು ಆಳುವವರಿಗಾಗಿ, ಮಂತ್ರಿಮಂಡಲದವರಿಗಾಗಿ, ಎಲ್ಲ ಅಧಿಕಾರ ವರ್ಗದವರಿಗಾಗಿ ನಾವು ಪ್ರಾರ್ಥಿಸಬೇಕು. ಹೌದು ಬೇರೆ ಮಾತ್ರವಲ್ಲ, ವಿಶೇಷವಾದ ಅಗತ್ಯಗಳಿಗಾಗಿ, ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸಬೇಕು. ಪಾಪಿಯಾಗಿರೋ ನಮಗೆ ರಕ್ಷಣೆ ನೀಡಿದಂತಹ ಪ್ರಭು ಯೇಸುವಿನಲ್ಲಿ, ಶಿಲುಬೆಯಲ್ಲಿ ತೂಗಿ ಪ್ರಾಣ ತ್ಯಾಗವನ್ನು ಮಾಡಿದಂತಹ ಪ್ರಭು ಯೇಸುವಿನಲ್ಲಿ ನಾವು ಪ್ರಾರ್ಥಿಸಬೇಕು. ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯಿಂದ ಸ್ವಾಮಿ
ನಮ್ಮನ್ನು ಆಶೀರ್ವಿಸ್ತರಿಸೋಣ. ಮೂರು ತಾಸು ಶಿಲುಬೆಗಳಲ್ಲಿ ತೂಗಿ ನಿಂತ ಪ್ರಭು ಯೇಸುವಿನಲ್ಲಿ, ರಕ್ತ ಸುರಿಸಿ ನೀರರಿಸಿ ಪಾಪ ತೊಳೆದಂತಹ ಪ್ರಭು ಯೇಸುವಿನಲ್ಲಿ, ಶಿಲುಬ ಮರದ ಮೇಲೆ ತೂಗುತ್ತಾ ಕ್ಷಮೆಯನ್ನು ತೋರಿಸಿದಂತಹ ಪ್ರಭು ಯೇಸುವಿನಲ್ಲಿ, ಪ್ರಭು ಯೇಸುವಿನ ಆ ವಿಶಿಷ್ಟ ಪಾತ್ರವಾಗಿರುವಂತಹ ಅವರ ಯಾತನೆಯಲ್ಲಿ ನಾವು ಪ್ರಾರ್ಥಿಸಬೇಕು. ಪ್ರಿಯರೇ, ಸಂರಕ್ಷಣೆಯಿಂದ ಪ್ರಾರ್ಥಿಸಿರಿ. ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ಪ್ರಿಯರೇ, ಪ್ರಾರ್ಥಿಸುವ ನಾವು ಪ್ರಾರ್ಥಿಸುವ ಈ ಶಿಲುಬೆಯಾದ ಅಡಿಯಲ್ಲಿ ನಾವು ಪ್ರಭು ಯೇಸುವನ್ನ ನಾವು ಧ್ಯಾನಿಸುವ. ಪ್ರಿಯರೇ, ಈ ಶಿಲುಬೆಯಾದಿ ನಮ್ಮನ್ನ ಪ್ರಭು ಯೇಸುವನ್ನ ಸಂಧಿಸಲು, ಪ್ರಭು ಯೇಸುವಿನ ಪಾಡು ಮರಣಗಳನ್ನ ನಮ್ಮ ನೆನಪಿಗೆ ತಂದುಕೊಳ್ಳಲು ಸಹಾಯಕವಾಗಿದೆ. ವಿಶೇಷವಾಗಿ ಈ ಶಿಲುಬೆಯಾದಲ್ಲಿ ನಾವು ಎಲ್ಲರೂ ಭಾಗವಹಿಸೋಣ. ದೇವರು ನಿಮ್ಮನ್ನ ಖಂಡಿತವಾಗಿಯೂ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೂ ಈ ಶಿಲುಬೆಯಾದಿ ಈ ದಿನದ ಸಂಕೇತಗಳು ಸಾಂಗ್ಯಗಳು ಎಲ್ಲವೂ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಆಗಿದೆ. ಅದರಿಂದ ಈ ದಿನಗಳೆಲ್ಲ ನಾವು ಪ್ರಭು ಯೇಸುವಿಗಾಗಿ ಆತರಿದು ಪಾಡು ಮರಣಗಳನ್ನು ಸ್ಮರಿಸುತ್ತಾ ಸ್ವಾಮಿ ನನ್ನನ್ನು ಕ್ಷಮಿಸಿ ಎಂದು ಈ ರಾತ್ರಿ ಅಗಲು ನಾವು ಈ ದಿನಗಳಲ್ಲಿ ಪ್ರಾರ್ಥಿಸುವ ಇದೇ ನಿಜವಾದ ಪ್ರಾರ್ಥನೆ. ಕ್ಷಮೆಯಾಚಿಸುವ ಪ್ರೀತಿಸಲು ಪ್ರಿಯರೇ, ಯಾರು ಹೆಚ್ಚಾಗಿ ಮಾತನಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಕ್ಷಮಿಸಿ, ಕ್ಷಮೆಯಾಚಿಸಿ, ಪ್ರಾರ್ಥಿಸಿ. ಯೇಸುವೇ, ನಿಮ್ಮ ರಕ್ತದಿಂದ ನನ್ನನ್ನು ತೊಳೆಯಿರಿ. ಯೇಸುವೇ, ನಮ್ಮ ಪೂರ್ವಜರ ಪಾಪಗಳನ್ನು ತೊಳೆಯಿರಿ, ನನ್ನ ಪಾಪಗಳನ್ನು ತೊಳೆಯಿರಿ, ನಮ್ಮ ಕುಟುಂಬದ ಪಾಪಗಳನ್ನು ತೊಳೆಯಿರಿ. ಯೇಸುವೇ, ನಮ್ಮನ್ನು ಕ್ಷಮಿಸಿರಿ. ಯೇಸುವೇ, ನಮ್ಮನ್ನು ಕ್ಷಮಿಸಿರಿ. ಯೇಸುವೇ, ನಮ್ಮನ್ನು ಕ್ಷಮಿಸಿರಿ ಎಂಬುದಾಗಿ ಪ್ರಾರ್ಥಿಸಿ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ರೊಜಾರಿಯೋ ಪಾಂಡೋಪುರ ಕಾಡ್ಬೆಸ್ಸಿ.